ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ವಿ ಕ್ರಿಯೇಷನ್ ಅಂಡ್ ಫ್ಯಾಷನ್. ಇವತ್ತು ನಾನು ತುಳಸಿ ಪೂಜೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆಯೇ ತುಳಸಿ ಪೂಜೆಗೆ ನಾವು ಪ್ರಮುಖವಾಗಿ ಹಚ್ಚುವಂತಹ ಬೆಟ್ಟದ ನಲ್ಲಿಕಾಯಿ ದೀಪನ ಹೇಗೆ ರೆಡಿ ಮಾಡ್ಕೋಬೇಕು, ಹಾಗೆ ಯಾವ ಟೈಮಲ್ಲಿ ಹಚ್ಚಬೇಕು, ಯಾವ ಟೈಮಲ್ಲಿ ತುಳಸಿ ಪೂಜೆನ ಮಾಡಿದ್ರೆ ಒಳ್ಳೆಯದು ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಬನ್ನಿ ಶುರು ಮಾಡೋಣ. ನಾನು ಇವಾಗ ಈ ಥರ ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ. ನಾನು ಒಂದು 9 ದೀಪ ಮಾಡಬೇಕು ಅಂತ 9 ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ. ನೀವು 9 ಇಲ್ಲ ಅಂದರೆ ಮಿನಿಮಮ್ 5 ಹಚ್ಬೋದು, ಇಲ್ಲಾಂದರೆ 12 ದೀಪ ಹಚ್ಬೋದು, ಇಲ್ಲ 16. ಈ ಥರ ನಿಮ್ಗೆ ಎಷ್ಟು ದೀಪ ಹಚ್ಚಬೇಕು ಅನಿಸುತ್ತೆ ಅಷ್ಟನ್ನು ತೊಗೊಂಡು ಮಾಡ್ಕೋಬೇಕು. ಇವಾಗ ಬೆಟ್ಟದ ನಲ್ಲಿಕಾಯಿ ತೊಗೊಂಡ್ರೆ ಅದ್ರದ್ದು ಮೇಲ್ಗಡೆ ಅಂದರೆ ಒಂದು 1/4 ಭಾಗದಷ್ಟು ಕೆಳಗಡೆ ಬಿಟ್ಟು ಇನ್ನು ಮೇಲ್ಗಡೆ ಇನ್ನು 1/4 ಭಾಗದಷ್ಟು ಇರುತ್ತೆ ಅಲ್ವಾ, ಅದನ್ನು ಚಾಕುವಿನಿಂದ ಈ ಥರ ತೆಕ್ಕೊಳ್ಳಿ. ಆದರೆ ನೀವು ಒಳಗಡೆ ಬೀಜನ ತೆಗಿಯೋಕ್ಕೆ ಟ್ರೈ ಮಾಡಿ, ಅದು ಆದಷ್ಟು ಆಗಲ್ಲ. ಯಾಕೆಂದರೆ ನಾವು ತೆಗಿಯೋಕ್ಕೆ ಫೋರ್ಸ್ ಮಾಡಿ ತೆಗಿಯೋಕ್ಕೆ ಹೋದರೆ ಅದು ಬೆಟ್ಟದ ನಲ್ಲಿಕಾಯಿ 2 ಪೀಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಪೇಷನ್ಸ್ ಇತ್ತು, ಟೈಮ್ ಇತ್ತು ಅಂತಂದರೆ ತೆಗಿಯೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಸ್ವಲ್ಪ ಮೇಲ್ಗಡೆ 1/4 ಭಾಗದಷ್ಟನ್ನು ತೆಗೆದು ನೀವು ದೀಪ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಟೈಮ್ ಇತ್ತು ತೆಗಿತೀನಿ ಅಂದರೆ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ, ಒಳಗಡೆ ತಿರುಳನ್ನು ಸ್ವಲ್ಪ ತೆಕ್ಕೊಳ್ಳೋಕೆ ಟ್ರೈ ಮಾಡಿ. ಅಂದರೆ ಅದು ಬೆಟ್ಟದ ಬತ್ತಿ ಕೂರಬೇಕಲ್ಲ, ತುಪ್ಪದ್ದು ದೀಪದ್ದು ಬತ್ತಿ ಕೂರಬೇಕಲ್ಲ, ಅದಕ್ಕೆ ನೀವು ಸ್ವಲ್ಪ ತಿರುಳನ್ನು ಚಾಕುವಿನಿಂದ ಹಿಂಗೆ ಸ್ವಲ್ಪ ತೆಕ್ಕೊಳ್ಳಿ. ಈ ಥರ ಬತ್ತಿನ ನೀವು ಸಂಜೆ ದೀಪ ಹಚ್ತೀನಿ ಅಂದರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನನೇ ತುಪ್ಪದಲ್ಲಿ ನೆನೆಯಾಕಿಟ್ಟು ಆಮೇಲೆ ಹಚ್ಚಿದ್ರೆ ತುಂಬ ದೀಪ ಉರಿಯುತ್ತೆ. ಟೈಮ್ ಇಲ್ಲ ಅಂದರೆ ಆವಾಗಲೇ ಕೂಡ ಹದ್ದಿ ದೀಪ ಹಚ್ಬೋದು. ಅದನ್ನು ಸ್ವಲ್ಪ ತಿರುಳು ಅಲ್ಲಿ ತಿರುಳನ್ನ ತೆಗೆದ್ರೆ ಬತ್ತಿ ಸ್ವಲ್ಪ ಕೂರಬೇಕು ಅಲ್ಲಿ. ಆ ಥರ ನೀವು ಸ್ಪೇಸ್ ಮಾಡಿಕೊಂಡು ನೀವು ಬೆಟ್ಟದ ನಲ್ಲಿಕಾಯಿ ದೀಪನ ಬತ್ತಿನ ನೀವು ಬೆಟ್ಟದ ನಲ್ಲಿಕಾಯಿ ಒಳಗಡೆ ಇಟ್ಟು ನೀವು ದೀಪ ಹಚ್ಬೋದು. ಈ ಥರ ನೀವು ತುಪ್ಪದಲ್ಲಿ ಬತ್ತಿನ ನೆನೆ ಹಾಕಿದರೆ ಸಂಜೆ ಹಚ್ತೀನಿ ಅಂದರೆ ಒಂದು ಮಧ್ಯಾಹ್ನದಂಗೆ ನೆನೆ ಹಾಕಿ ಆಮೇಲೆ ತೆಗೆದು ಬೆಟ್ಟದ ನಲ್ಲಿಕಾಯಿ ಒಳಗಡೆ ಇಟ್ಟು ದೀಪ ಹಚ್ಚಿದ್ರೆ ತುಂಬ ಹೊತ್ತು ಅದು ಉರಿಯುತ್ತೆ. ಈ ಥರ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಕೆಳಗಡೆ ಅದು ಕೂರಬೇಕು, ಅದು ಕೂರೋ ಈಗ ಬೆಟ್ಟದ ನಲ್ಲಿಕಾಯಿ ಇರುತ್ತೆ ಅಲ್ವಾ, ಮೇಲೆ ಕೆಳಗಡೆ ಇರುತ್ತೆ ಅಲ್ವಾ, ನೀವು ನೆಲದ ಮೇಲೆ ಇಟ್ಟು ನೋಡಿ ಯಾವ ಕಡೆ ಕೂರುತ್ತೆ ಆ ಕಡೆ ಬಿಟ್ಟು ಆಪೋಸಿಟ್ ಸೈಡಲ್ಲಿ ನೀವು 1/4 ಭಾಗದಷ್ಟು ತೆಗೆದು ಅಲ್ಲಿ ಸ್ವಲ್ಪ ತಿರುಳನ್ನ ತೆಗೀರಿ. ತಿರುಳನ್ನ ತೆಗೆದು ಅದಾದಮೇಲೆ ನೀವು ನೆನೆ ಹಾಕ್ಕೊಂಡಿರ್ತೀರಲ್ವ ಬತ್ತಿ, ಆ ಬತ್ತಿನ ಅದರೊಳಗಡೆ ಇಟ್ಟು ನೀವು ದೀಪ ಹಚ್ಕೊಂಡ್ರೆ ಆಯಿತು. ಹೀಗೇ ಬೆಟ್ಟದ ನಲ್ಲಿಕಾಯಿ ದೀಪನ ರೆಡಿ ಮಾಡ್ಕೊಳ್ಳೋದು. ನೀವು ಚಾಕುವಿಂದ ಮಾಡಬೇಕಿದ್ರೆ ಕೈ ಸ್ವಲ್ಪ ಹುಷಾರು, ಅಲ್ಲಿ ತಿರುಳನ್ನ ತೆಗಿಬೇಕಿದ್ರೆ ಕೈಗೆ ಏಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ತೆಗೀರಿ. ನಿಮಗೆ ಟೈಮ್ ಇತ್ತು ಅಂದರೆ ಬೀಜ ಕೂಡ ತೆಕ್ಕೋಬೋದು, ಟೈಮ್ ಇಲ್ಲ ಅಂದರೆ ಹೀಗೆ ಕೂಡ ಮಾಡ್ಕೋಬೋದು. ನೋಡಿ, ನಾನು ರೆಡಿ ಮಾಡಿದ್ದೀನಿ, 9 ದೀಪ ರೆಡಿ ಮಾಡಿದ್ದೀನಿ. ಒಳಗಡೆ ಎಲ್ಲ ಹೂವು ಹಾಕಿ ಅಲಂಕಾರ ಮಾಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಮಾಡ್ಕೋತೀವಿ ಅಂದರೂ ಕೂಡ ಜಾಸ್ತಿ ಮಾಡ್ಕೋಬೋದು, ಅಥವಾ ನಾವು ಮಿನಿಮಮ್ 1/5 ಹಚ್ತೀವಿ ಅಂದರೂ ಕೂಡ ನೀವು ದೀಪನ ಹಚ್ಕೋಬೋದು. ನಾನಿವಾಗ ಮೊದಲಿಗೆ ನಾನು ತುಳಸಿ ಗಿಡ ಇಟ್ಟಿರೋದು ಪಾಟಲ್ಲಿ. ಸೊ ಹಾಗಾಗಿ ನಾನು ಪಾಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಪಾಟಲ್ಲಿ ಇಟ್ಟಿದ್ರೆ ಪಾಟೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಅಥವಾ ಬೃಂದಾವನದಲ್ಲಿ ನೀವು ಪೂಜೆ ಮಾಡ್ತಿದ್ರೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀವು ಯಾವ ಜಾಗದಲ್ಲಿ ಇರ್ತೀರಾ ಆ ಜಾಗದಲ್ಲಿ ಇಟ್ಕೊಳ್ಳಿ. ಅದಕ್ಕಿಂತ ಮುಂಚೆ ರಂಗೋಲೆ ಎಲ್ಲ ಹಾಕಿ ನೀಟಾಗಿ ರಂಗೋಲೆ ಎಲ್ಲ ಹಾಕಿ ಆಮೇಲೆ ಪಾಟ್ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಅದಾಗಿದ್ದಾದಮೇಲೆ ಆ ಕಡೆ ಈ ಕಡೆ ಬಾಳೆಕಂದು ಇಡಿ. ಬಾಳೆಕಂದು ಸ್ಟ್ಯಾಂಡ್ ಇದ್ದರೆ ನೀವು ಎಲ್ಲಿ ಬೇಕಿದ್ರು ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಹಬ್ಬದಲ್ಲಿ ಎಲ್ಲ ಕೂಡ ಯೂಸ್ ಆಗುತ್ತೆ. ಸೊ ಹಾಗಾಗಿ ಅದಿಲ್ಲ ಅಂದರೆ ತಂದಿಟ್ಕೊಂಡು ಆ ಕಡೆ ಈ ಕಡೆ ಇಟ್ಕೊಳ್ಳಿ. ಅದಾಗಿದ್ದಾದಮೇಲೆ ಹೂವೆಲ್ಲ ಹಾಕಿ ತಟ್ಟೆ ತುಂಬಿ ಅಂದರೆ ಒಂದು 5 ಥರ 9 ಥರ ಈ ಥರ ಹಣ್ಣೆಲ್ಲ ಇಟ್ಟು ಆಮೇಲೆ ಒಂದು ಲೋಟದಲ್ಲಿ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ನೈವೇದ್ಯಕ್ಕೆ ಅಂತ ಇಡಿ. ಅದಾಗಿದ್ದಾದಮೇಲೆ ನಾನು ತುಳಸಿ ಗಿಡದ ಪಕ್ಕ ಬೆಟ್ಟದ ನಲ್ಲಿಕಾಯಿದು ಚಿಕ್ಕ ಕೊಂಬೆ ಇರುತ್ತೆ ನೋಡಿ, ಆ ಥರದ್ದು ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಅದನ್ನು ತಂದು ಅದ್ರ ಪಕ್ಕನೇ ಇಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ ಅದಕ್ಕೆ ಮತ್ತು ಇದು ತುಳಸಿ ಗಿಡಕ್ಕೆ ಮತ್ತು ಬೆಟ್ಟದ ನಲ್ಲಿಕಾಯಿ ಕೊಂಬೆ ಚಿಕ್ಕ ಕೊಂಬೆ ಇರುತ್ತೆ ಅಲ್ವ, ಅದೆರಡಕ್ಕೂ ಸೇರಿಸಿ ನೀವು ಅರಿಶಿನದ ಕೊಂಬನ್ನು ಕಟ್ಕೊಳ್ಳಿ. ಅದಾಗಿದ್ದಾದ್ಮೇಲೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ನೀವು
ತುಪ್ಪದ ದೀಪ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರಲ್ವ, ಎಲ್ಲಾನು ರೆಡಿ ಮಾಡಿಕೊಂಡು ನೀವು ದೀಪ ಹಚ್ಚಿ ನೀವು ದೇವರಿಗೆ ದೇವ್ರನ್ನ ಪೂಜೆ ಮಾಡ್ಬೋದು. ಅದಾಗಿದ್ದಾದ್ಮೇಲೆ ಇದನ್ನ ಕಿರು ದೀಪಾವಳಿ ಅಂತ ಕರೀತಾರೆ, ಚಿಕ್ಕು ದೀಪಾವಳಿ ಅಂತ ಕರೀತಾರೆ. ಸೊ ಹಂಗಾಗಿ ನೀವು ದೀಪಾಲಂಕಾರನ ಚೆನ್ನಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ನಾನು ಸಿಂಪಲ್ ಆಗಿ ನಮ್ಮನೇಲಿ ಹೀಗೆ ನಾನು ಪೂಜೆ ಮಾಡೋದು, ತುಳಸಿ ಪೂಜೆ ಮಾಡೋದು. ನೀವು ನೆಲ್ಲಿಕಾಯಿ ದೀಪ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲೂ ಕೂಡ ನೀವು ಆರತಿ ಮಾಡ್ಕೊಳ್ಳಿ. ಕೊನೆಯದಾಗಿ ಕೆಂಪಾರತಿ ಮಾಡಿ ದೇವ್ರಿಗೆ ಪೂಜೆ ಮಾಡಿ. ಅಂದ್ರೆ ಮುತ್ತೈದೆಯರೆಲ್ಲ ಬಂದು ಹೋದ್ಮೇಲೆ ಅರ್ಶಿನ ಕುಂಕುಮಕ್ಕೆ ಅಂತ ಬಂದಿರ್ತಾರೆ ಅಲ್ವಾ, ಅವರೆಲ್ಲ ಬಂದು ಹೋಗಿ ಆದ್ಮೇಲೆ ನೀವು ಕೆಂಪಾರತಿಲಿ ಕೊನೆಯದಾಗಿ ಪೂಜೆ ಮಾಡಿ. ನಾನು ಸಿಂಪಲ್ ಆಗಿ ನಮ್ಮನೇಲಿ ಹೀಗೆ ಪೂಜೆ ಮಾಡೋದು. ಇಷ್ಟೊತ್ತಂಗೆ ವಿಡಿಯೋನ ಫ್ರೀ ಮಾಡ್ಕೊಂಡು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.